ನಾವು ಯಾರ್ಗೋಸ್ಕರನೋ ಕಾಯಕ ಬೇಡ ಘೋಷಣೆ ಕುಕ್ಕೊಂಡು ಹೊರಗೆ ಹೋಗೋಣ ಬನ್ನಿ ನಮ್ಮ ಬೇಡಿಕೆ ಈಡೇರಿಸಿ ನಗುನ ಪಾಕುಕ್ಕೆ ನಮ್ಮ ಬೇಡಿಕೆ ಈಡೇರಿಸಿ ಕುಕ್ಕಿ ಟ್ರಾನ್ಸ್‌ಫರ್ ಕ್ಯಾನ್ಸಲ್ ಮಾಡಿ ನಮ್ಮ ಬೇಡಿಕೆ ಈಡೇರಿಸಿ ಕುಕ್ಕಿ ಟ್ರಾನ್ಸ್‌ಫರ್ ಕ್ಯಾನ್ಸಲ್ ಮಾಡಿ ಅಯ್ಯೋ ಈಕೇನೋ ಹೊರಗೆ ಹೋಗಿಯೋ ಬಿಟ್ಲು ಇನ್ನ ಮ್ಯಾನೇಜರ್ ಅಷ್ಟೇ ನನಗೆ ಏನು ಮಾಡಕಾಗಂಗಿಲ್ಲ ನಮ್ಮ ಸೆಂಟರ್ಲ ಅದಳಲ್ಲ ಮಿಸೈಲ್ ಇವಾಗ ಏನು ತಡೆಯಕಾಗಂಗಿಲ್ಲ ಏನಿದ್ರು ಮನೆಗೆ ಲಾಂಚ್ ಆಗ ಮೊದಲು ತಡೆಬೇಕಿತ್ತು ಇವಾಗ ಏನು ಮಾಡಕಾಗಂಗಿಲ್ಲ ನಡಿ 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 ಏ ರಾಜಕುಮಾರ ಏನು ಬೈಕ್ ಬಂದಂಗ ಮಾತಾಡ್ತಿ ಆಕಿ ಮನೆಗೆ ಹೇಳಿದ್ರೆ ತಡಿತಿದ್ದೆ ಈಗ ಇಲ್ಲಿಗೆ ಬಂದಾಳ ಹೆಂಗ್ ತಡಿಲಿಕ್ಕೆ ಆಗ್ತದ ಅದು ಕರೆ ನೀ ಕರೆ ಹೇಳು ಕುಕ್ಕಿ ನನಗೆ ನಿನ್ನ ಮಗ ಅನುಮಾನ ಬರಕತ್ತದ ಅಲ್ಲ ಬ್ಯಾಂಕ್ ಹತ್ರ ಕರ್ಕೊಂಡು ಬಂದಳಲ್ಲ ನಿನಗೆ ಗೊತ್ತಿಲ್ಲದ ನಮ್ಮನ್ನೆಲ್ಲರನ್ನ ಕರ್ಕೊಂಡು ಬಂದಳೇನ ಸುಳ್ಳು ಹೇಳಬೇಡ ಕುಕ್ಕಿ ಕರೆ ಹೇಳು ನೀನು ಏ ದೇವರೇ ಗೊತ್ತಿಲ್ಲೋ ಮರಯ್ಯ ಸುಮ್ಮನೆ ನನ್ನ ತಲೆ ಮೇಲೆ ಏನನ ಆಪೋದು ಹೊರಿಸ್ಬೇಡ ना ऐन अपद ओडसकतिल्ल इरद हेळकतिनि आता लगुन होगो नडि मैनेजर जोडि एनंद्र अद मातडि मत्ते एडवट मार्तळा पा 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 ता हेंगो फॉरलि आ मैनेजर अक्किनु बिडतारो नन्न हिडकोंड चंडाट आडि बिडतारो ए हेंगर वाडि नीन सिंड्रेला केळो यारु नान ए कामडि माडकत याकोकि नीनु आकि यार मात केळ्तळ मने यार मात केळ्तळेन यार मात केळंगिल्ल अष्टु मुंडे अगळाकि नन्न मात बिल्कुल केळंगिल्ल नोडा चूर ऐन मत कम नीना सरी एडवर्ट आग मोद् फस्ट जगह कल बड़ा नी पा पा पापे नम बैंक मैनेजर गति अस्ट ए राजकुमार नीन कुके ना बर्ता रस्ता कल आके अयो देवरे आके चाली मनी मंदा बड़दा ऐनूल ना इकेला कारण आके ऐन नम सिंड्रल नम सिंड्रल अंत हिंदे बर्तल अनुसर ऐन नडकोटे ಇಷ್ಟ ಜನ ನಡಕೋಟೆರ್ ಬಂದಿದ್ದಾರಲ್ಲ ಟ್ರಾನ್ಸ್‌ಫರ್ ಕ್ಯಾನ್ಸಲ್ ಮಾಡೋದಕ್ಕೆ ಇನ್ನಷ್ಟು ಜನ ನಡಕೋಟೆರ್ ಬೇಕು ನಿಮಗೆ ನಾನು ಹೇಳಿದ್ದು ವಿಕಾಸ ಇಲ್ಲಿಲ್ಲ ಅಂತ ನಾವು ಕುಕ್ಕಿ ಪರವಾಗಿ ಮಾತಾಡೋದಕ್ಕೆ ಬಂದಿರೋದು ನೀವಾ ನೀವು ಯಾರು ಓ ಹಾಯ್ ಆಮ್ ದಿಯಾ ನಡಕೋಟೆ ಕುಕ್ಕಿ ಗ್ಯಾಂಗ್ ಅಲ್ಲಿರೋ ಒಬ್ಳು ಇಂಪಾರ್ಟೆಂಟ್ ಮೆಂಬರ್ ನಾನು ಏಲಿಯನ್ ಹೆಂಡತಿ ಹಾಗೆ ನಡಕೋಟೆ ಫ್ಯಾಮಿಲಿ ಸೊಸೆ ನೋಮರೆ ಬ್ಯಾಂಕ್ ಮ್ಯಾನೇಜರ್ ಅದನ राजकुमार सैकल गैपल नन बैठी बैंक मैनेजर इवरे नानद्र सहित अल अदी माधव आके बिड़ता तपतिको बेड्री आकी शशांकन हेंडति ट्रांसफर कैंसल ना स्ट्राइक कैंसल कुर्ची खाली समाधान शशांक ಸ್ವಲ್ಪ ವಿಕ್ಷಿಪ್ತ ಬುದ್ಧಿಯಾಕೆ ಅದಾಳ ಅಂತ ಕೇಳಿದ್ದೆ ಆದ್ರೆ ಇಷ್ಟಿದಳ ಅಂತ ಗೊತ್ತಿರಲಿಲ್ಲ ವಾಟ್ ವಾಟ್ ವಿಕ್ಷಿಪ್ತ ಅಂದ್ರೆ ವಿಯರ್ಡ್ ಅಂತ ನೀನೇ ಕದನೆಲ್ಲ ಹೇಳಕ್ಕೆ ಹೋಗ್ತಿರಕ್ಕೆ ಸುಮ್ಮನಿರಿ ಅಲ್ಲ ಹೋಗ್ಲಿ ಬಿಟ್ಟಾಕಿ ಅದೇನ್ ದಿಯಾ ಕುಕ್ಕಿ ರಿಲೇಟೆಡ್ ವಿಷಯ ಅಲ್ವಲ್ಲ ಹಾ ಈಗೇನು ನೀವು ನಾವು ಹೇಳಿದ್ ಕೇಳ್ತಿರೋ ಇಲ್ವೋ
ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಹೊರಗೆ ನಿಂತು ಕೂಗ್ತೀರಿ? ಕೂಗೋಗ್ರಿ. ನಮ್ಮ ಬೇಡಿಕೆ ಈಡೇರಿಸಿ ಕುಕ್ಕಿ ಟ್ರಾನ್ಸ್‌ಫರ್ ಕ್ಯಾನ್ಸಲ್ ಮಾಡಿ. ನಮ್ಮ ಬೇಡಿಕೆ ಈಡೇರಿಸಿ ಕುಕ್ಕಿ ಟ್ರಾನ್ಸ್‌ಫರ್ ಕ್ಯಾನ್ಸಲ್ ಮಾಡಿ. ಪ್ಲೀಸ್ ಹೊರಗೆ ಹೋಗಿ ಕಿರ್ಚ್ರಿ, ನನಗೆ ಸ್ವಲ್ಪ ಕೆಲಸದ. ಸರ್ ಒನ್ ಮಿನಿಟ್. ಏ ಸುಮ್ನಿರ್ತೀರೇನ? ಯಾಕಂಗ್ ಕಿರ್ಚಕತ್ತೀರಿ? ವಿಕಾಸ ಈಗ ಬಂದಿ, ನೀ ಕರೆ ಹೇಳು. ನಿಮ್ ಮನೆಯವ್ರಿಗ ಏನ್ ಹೇಳಿದ್ದಿ? ಸರ ಇದು ಹೇಳಿ. ಮತ್ ಯಾಕಪ್ಪ ವಿಕಾಸ ಈ ವಯಸ್ಸಾದವ್ರನ್ನೆಲ್ಲ ಕಟ್ಕೊಂಡು ಬಂದು ಗುಂಡಾಗಿರಿ ಮಾಡಕತ್ತಿ? ಯಾರಿಗೆ ವಯಸ್ಸಾದವ್ರು ಅನ್ನಕತ್ತೀರಿ? ಯಾಕೆ ಅಂದ್ರೆ ನಮ್ ಯೂನಿಟಿ ಏನು ಹೇಗಿದೆ ಗೊತ್ತಾಗ್ಲಿ ಅಂತ. ಇಷ್ಟೊಂದ್ ಜನ ಪ್ರೀತಿ ಮಾಡೋರ್ನ ಬಿಟ್ಟು ಕುಕ್ಕಿ ಹೇಗ್ ಬರ್ತಾನೆ ಅದನ್ ನಿಮಗ್ ತೋರ್ಸೋಣ ಅಂತ ಬಂದ್ವಿ. ಕುಕ್ಕಿ ಮನೇಲಿಲ್ದೆ ಇದ್ರೆ ಹೇಗಾಗತ್ತೆ ಗೊತ್ತಾ? ಕನ್ನಡಕ ಇರೋರ್ಗೆ ಕನ್ನಡಕನ ತಗ್ಬಿಟ್ಟು ಬುಕ್ಕೋದು ಅಂದ್ರೆ ಹೇಗಾಗತ್ತೋ ಹಾಗೆ. ಮತ್ತೆ ಈ ಲೈಟ್ ಉರಿತಾ ಇದೆಯಲ್ಲ, ಈ ಲೈಟಿಗೆ ಕರೆಂಟ್ ತೆಗೆದ್ರೆ ಹೇಗಾಗತ್ತೋ ಹಾಗಾಗತ್ತೆ. ನಮ್ಮನೇಲಿ ಎಷ್ಟೊಂದ್ ಜನ ಇದೀವಿ, ಬಂದವರೆಲ್ಲ ಖುಷಿ ಖುಷಿಯಾಗಿರಿ ಅಂತ ವಿಶ್ ಮಾಡ್ತಾರೆ. ಆದ್ರೆ ಮನೇಲಿ ಎಲ್ಲಾರನ್ನೂ ನಗ್ಸೋದು ಕುಕ್ಕಿ ಒಬ್ರೆ. ಕುಕ್ಕಿ ಹೊರಟೋಗ್ಬಿಟ್ರೆ ಎಲ್ಲಾರ ಮುಖದಲ್ಲೂ ನಗುನೆ ಹೊರಟೋಗತ್ತೆ ಗೊತ್ತಾ? ಕುಕ್ಕಿ ಇದ್ರೇನೆ ಮನೇಲಿ ಲೈಫ್ ಲೈಫ್ ಚೆನ್ನಾಗಿರತ್ತೆ. ನಿಮ್ ಗೊತ್ತಾ, ನನ್ ಮದ್ವೆ ಮಾಡ್ಕೊಂಡು ನಮ್ ಪಪ್ಪನ್ ಮನೆ ಬಿಟ್ಟು ಬಂದಿದ್ರು, ಒಂದೇನೂ ಅವ್ರನ್ನ ನೆನೆಸ್ಕೊಂಡು ಹತ್ತಿದ್ದೆ ಇಲ್ಲ. ಯಾಕ್ ಗೊತ್ತಾ? ನನಗ್ ಅಳುನೆ ಬರ್ದಂಗೆ ಕುಕ್ಕಿ ನೋಡ್ಕೊಂಡಿದ್ದಾನೆ. ಅದಕ್ಕೆ ಒಪ್ಕೋಬಿಟ್ಟಿದ್ದಾನೆ. ದಾದ ಏನ್ ಹೇಳ್ತಾರೆ ಗೊತ್ತಾ? ಪ್ರಪಂಚದಲ್ಲಿ ಸರಿಪಡ್ಸಕ್ ಆಗದೆ ಇರೋ ತಪ್ಪೇ ಇಲ್ವಂತೆ ಗೊತ್ತಾ? ಪ್ಲೀಸ್ ಸರ್. ಯಾಡ ಅಂತ ನಾ ಎಷ್ಟ್ ಹೇಳಿದ್ರು ಕೇಳಿಲ್ಲ. ಈಗ ಯಾವ ಧೈರ್ಯದ ಮ್ಯಾಗ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದಾನ? ಈಗ ನೀವ್ ಎಷ್ಟೇ ಗಲಾಟೆ ಮಾಡಿದ್ರು ಕ್ಯಾನ್ಸಲ್ ಮಾಡೋ ಪವರ್ ನನಗಿಲ್ಲ. ನೀವ್ ಇನ್ ಹೋಗ್ರಿ. ನಾವ್ ಯಾರ ಮನೆಗ್ ಹೋಗ್ದನೆ ಇಲ್ಲೇ ಕುತ್ಕೊಂಡ್ ಸತ್ಯಾಗ್ರಹ ಮಾಡ್ತೀವಿ. ಸ್ವಲ್ಪ ಸುಮ್ನಿಂದ್ರ ಸರ್ ಅಂತ ಹೇಳಿ ಸಾರಿ ತಪ್ಪ ತಿಳ್ಕೊಬೇಡ್ರಿ. ಈಕೆಗೇನು ತಿಳಿಯಂಗಿಲ್ಲ. ಇಲ್ಲ ಇಲ್ಲ, ಒಂದ್ ಕೆಲ್ಸ ಮುಗಿಯೋವರೆಗೂ ನಾನ್ ಬಿಡಲ್ಲ. ಏಲಿಯನ್ ನಾವ್ ಹಾಗೆ ಹೋದ್ರೆ ಕುಕ್ಕಿನ್ ಮನೆಯಿಂದ ಕಳ್ಸ್ಕೊಡ್ಬೇಕಾಗತ್ತೆ. ನಿನಗೆ ಅಷ್ಟು ಗೊತ್ತಾಗ್ತಾ ಇಲ್ವಾ? ಸ್ಟಾಪ್ ಇಟ್. ನಿಮ್ ಧಮಕಿಗೆಲ್ಲ ನಾ ಹೆದರಂಗಿಲ್ಲ, ಆದ್ರ ನಿಮ್ ಫ್ಯಾಮಿಲಿ ಬಗ್ಗೆ ನನ್ ಗೌರವ ಅದ. ಅದಕ್ಕ ವಿಕಾಸ ನಿಮ್ಮೆಲ್ಲರ ಮುಂದ ಮಾತು ಕೊಡ್ಬೇಕು. ನಿಮ್ಗೆ ಹೇಳ್ದ ಅವಸರದಾಗ ಯಾವ ನಿರ್ಧಾರನು ಮಾಡಂಗಿಲ್ಲ ಅಂತ. ಸರ ಖರೆ ನಾ ಮಾತು ಕೊಡ್ತೀರಿ, ಆದ್ರ ನಾ ಮಾತು ಕೊಟ್ರ ನೀವು ನನ್ನ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡ್ತೀರಿ? ಸರ್ ನಮ್ ವಿಕಾಸಗ ಟ್ರಾನ್ಸ್ಫರ್ ತಪ್ಪಿಸ್ಬಿಡ್ರಿ. ಟ್ರಾನ್ಸ್ಫರ್ ಮಾಡಿದ್ರಲ್ಲ ಕ್ಯಾನ್ಸಲ್ ಮಾಡೋದು. ವಾಟ್ ಅಂದ್ರೆ? ವಿಕಾಸ್ ಕೊಟ್ಟ ಅರ್ಜಿ ನಾವು ಫಾರ್ವರ್ಡ್ ಮಾಡೇ ಇಲ್ಲ. ಅವತ್ತು ವಿಕಾಸ್ ಮನಸ್ಸು ಸರಿಗಿಲ್ಲ ಅಂತ ನಂಗೆ ಗೊತ್ತಾಗ್ತದೆ. ಅದಕ್ಕ ವಿಕಾಸ್ ಕೊಟ್ಟ ಅರ್ಜಿ ನನ್ನ ಕಡೆನೆ ಇಟ್ಕೊಂಡಿದ್ದೆ. ವಿಕಾಸ್ಗ ಬುದ್ಧಿ ಕಲಿಸ್ಬೇಕಂತ ಹೇಳಿದೆ. ಸಾರಿ ಮಾ. ಸರ್ ಪ್ಲೀಸ್ ನೀವು ಸಾರಿ ಕೇಳ್ಬೇಡ್ರಿ. ನಮ್ಮ ಸಣ್ಣ ಕಾಕ ಅದನಲ್ಲ, ಅವಾಗ ಅವಾಗ ಹಿಂಗ ಸಣ್ಣ ಹುಡ್ಗಂಗ ಆಡ್ತಿರ್ತಾನ. ಆದ್ರೆ ಇನ್ ಮೇಲೆ ಇದು ಮತ್ತೆ ರಿಪೀಟ್ ಆಗಂಗಿಲ್ರಿ. ನಾ ಮಾತು ಕೊಡ್ಲಿಕ್ಕತ್ತೀನಿ. ಇವರೆಲ್ಲ ಗದ್ದಲ ಮಾಡಿದ್ದಕ್ಕ ಇವರೆಲ್ಲರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಐ ಕಾಂಟ್ ಬಿಲೀವ್ ದಿಸ್ ವಿಕಾಸ. ಒಂದು ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಕ
ಇಡೀ ಕುಟುಂಬ ಪ್ರತಿಭಟನೆಗೆ ಬಂದಿರೋದು ಇಡೀ ಇತಿಹಾಸದಲ್ಲಿ ಕಾಣದಂಗಿಲ್ಲ ಬಿಡು. ಸರ, ಈಕಿ ನಮ್ಮ ಮನೆ ಸೊಸೆ ಅದಾಳ್ರಿ, ಈಕಿ ಇರೋದ ಹೆಂಗ್ರಿ? ಈಕಿ ಇದು ಬಿಟ್ರ ಅದ ಒಂದ್ ದೊಡ್ಡ ಇತಿಹಾಸ ಆಗ್ಬಿಡ್ತದ. ಆಯ್ತು, ಹೋಗ್ ಬನ್ರಿ, ಒಳ್ಳೇದಾಗಿ. ಭಾಸ್ಕರ್ ವೀಣಾ ಮದ್ವೆ ಆದ್ಮೇಲೆ ಭಾಸ್ಕರ್ ನನ್ನನ್ನ ನನ್ನ ಮಗಳನ್ನ ಮರ್ತು ಬಿಡ್ಬೇಕು ಅಂತ ಹೇಳ್ತಿರದ ನೀವೆಲ್ಲರೂ? ಹೊಸ ಸಂಬಂಧಗಳು ಬೆಳೆಸ್ತಾ ಇದ್ದೀವಿ ಅಂತ ಹಳೆ ಸಂಬಂಧಗಳು ಕಳ್ಕೋಬೇಕು ಅಂತ ಏನಿಲ್ವಲ್ಲ. ದೀಪಾಲಿ, ನಿಂತ್ಕೋ, ನಿನ್ ಜೊತೆ ಮಾತಾಡ್ಬೇಕು. ನಡ್ಕೋಟೆ ಮನೇಲಿ ಯಾಕೆ ಹಾಗೆ ನಡ್ಕೊಂಡೆ? ತಮಾಷೆಗೆ ಅಂತ ಹೇಳಿದ್ನಲ್ವಾ? ತಮಾಷೆ ಅಲ್ಲ ಅದು, ನಿನ್ನ ಮನಸ್ಸಿನ ಮಾತುಗಳನ್ನ ಹೇಳಿದೀಯ, ಹೌದೋ ಅಲ್ವೋ? ನಿನ್ಗೇನ್ ಅನ್ಸುತ್ತೋ ಹಾಗೆ ತಿಳ್ಕೊ. ನಿಜ ಹೇಳು ದೀಪಾಲಿ, ನಾನ್ ಮದುವೆ ಆಗ್ತಿರೋದ್ರಿಂದ ಬೇಜಾರಾಗ್ತಿದ್ಯಾ? ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನಮಗ್ ತಾನೇ ಅದ್ರ ಬಗ್ಗೆ ಯೋಚನೆ ಆಗ್ಬೇಕು. ದೀಪಾಲಿ, ನೀನ್ ಯಾಕೆ ಇಷ್ಟು ಇನ್ಸೆಕ್ಯೂರ್ ಫೀಲ್ ಮಾಡ್ಕೋತಿದ್ಯಾ? ನಾವು ಮದುವೆ ಆದ್ರೂ ನನ್ನ ನಿನ್ನ ಭುವಿ ಮಧ್ಯೆ ಇರೋ ಸ್ನೇಹ, ವಿಶ್ವಾಸ, ಅನುಬಂಧ ಇದು ಯಾವ್ದ್ರಲ್ಲೂ ಯಾವ ವ್ಯತ್ಯಾಸನೂ ಆಗಲ್ಲ. ಐ ಅಶ್ಯೂರ್. ಮಾತ್ ಕೊಡ್ತಾ ಇದೀಯಾ? ಮದುವೆ ಆಗೋನಿದ್ಯಾ ನೀನ್? ನಾಳೆ ಹೆಂಡತಿ ಮನೆಗ್ ಬರ್ತಾಳೆ, ಯೋಚನೆ ಮಾಡ್ಬಿಟ್ಟು ಮಾತು ಕೊಡು. ದೀಪಾಲಿ, ವೀಣನ್ನ ಮದುವೆ ಆಗು ಅಂತ ನೀನೇ ಒತ್ತಾಯ ಮಾಡಿದೆ. ವೀಣನ್ಗೋಸ್ಕರ ನನ್ನನ್ನು ಇಂಡಿಯಾ ಕರ್ಕೊಂಡು ಬಂದೆ. ವೀಣನ್ ಮನಸ್ಸಲ್ಲಿರೋ ಎಲ್ಲ ಅನುಮಾನನ ನೀನೇ ಪರಿಹಾರ ಮಾಡಿದೆ. ವೀಣನ್ ಜೊತೆ ನೀನೇ ಮಾತಾಡಿದೆ. ವೀಣನ್ನ ಮದುವೆಗೆ ನೀನೇ ಒಪ್ಪಿಸ್ದೆ. ಈಗ ಹೀಗೆ ಮಾತಾಡ್ತಿದ್ಯಾ? 10 ಸೆಕೆಂಡಲ್ಲಿ ಎಷ್ಟು ಸತಿ ವೀಣಾ ಹೆಸರು ತಗೊಂಡೆ? ಇದ್ರಲ್ಲೇ ಗೊತ್ತಾಗುತ್ತೆ ನನಗೆ ಭೂವಿಗೆ ನಿನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯ ಅಂತ. ನಮ್ಗೆ ಆ ಪ್ರಶ್ನೆ ಕಾಡಲ್ವಾ? ಯಾಕಿಂಥ ತಪ್ಪು ತಿಳುವಳಿಕೆಗಳನ್ನ ತಲೆಯಲ್ಲಿ ತುಂಬಿಕೊಂಡಿದ್ಯಾ ದೀಪಾಲಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಲೀವ್ ಇಟ್, ಇವಾಗ ಹೇಳು, ನಿನ್ನ ಮದುವೆಗೆ ನಾನು ಯಾವ ಸೀರೆ ಉಟ್ಕೊಂಡ್ಲಿ? ಭಾಸ್ಕರ್ ವೀಣಾ ಮದ್ವೆ ಆದ್ಮೇಲೆ ಭಾಸ್ಕರ್ ನನ್ನನ್ನ ನನ್ನ ಮಗಳನ್ನ ಮರ್ತು ಬಿಡ್ಬೇಕು ಅಂತ ಹೇಳ್ತಿರದ ನೀವೆಲ್ಲರೂ? ಅಯ್ಯ ತಮ್ಮ, ತೋರ್ಸಿದ್ದೆ ತೋರಿಸ್ಬೇಡ, ಬೇರೆ ಹೊಸದ ಯಾವ್ದ್ರು ತೋರ್ಸು. ಅಂಗಡಿಯಾಗ ಏನು ಹೊಸ ಸ್ಟಾಕ್ ಬಂದದ? ಎಲ್ಲ ತಂದಿನ್ರಿ, ನೋಡಿಲ್ಲದ? ಗಾಯತ್ರಿ ನೋಡ. ಸೀರೆ ಸೆಲೆಕ್ಟ್ ಮಾಡೋದು ತುಂಬಾ ಇಷ್ಟ ಆಯ್ತು. ಮನೆಯಲ್ಲೇ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಸೀರೆ ಸೆಲೆಕ್ಟ್ ಮಾಡೋದು ಆನ್ಲೈನ್ ಶಾಪಿಂಗ್ ತರ ಇದಲ್ಲ ಅಲ್ವಾ? ಇದು ಸಿಕ್ಕಾಪಟ್ಟೆ ಮಜಾ ಬರುತ್ತೆ. ಕಲರ್ ನೋಡ್ಬೋದು, ಕ್ವಾಲಿಟಿ ನೋಡ್ಬೋದು, ಆಮೇಲೆ ಇದು ಚೆನ್ನಾಗಿದೆಯೋ ಇಲ್ವೋ, ಹೇಗ್ ಕಂಫರ್ಟ್ ಫೀಲ್ ಆಗುತ್ತೋ ಇಲ್ವೋ ಅಂತಾನು ನೋಡ್ಬೋದು ಅಲ್ವಾ? ಹೇ ಒಂದ್ ನಿಮಿಷ, ನಮ್ಮ ಮದ್ವೆಲೂ ಎಲ್ಲರೂ ಒಬ್ರಿಗೊಬ್ರು ಸ್ಯಾರಿ ಸೆಲೆಕ್ಟ್ ಮಾಡ್ತಿದ್ರೆ ಅಲ್ವಾ? ಹಾಗಿದ್ಮೇಲೆ ಇವಾಗ ವೀಣಾ ಅತ್ತೆ ನಾನು ಸ್ಯಾರಿ ಸೆಲೆಕ್ಟ್ ಮಾಡ್ತೀನಿ. ಹೇಗಿದೆ ಇದು? ಚಲೋ ಇಲ್ಲ. ಚಲೋ ಇಲ್ಲ. ದಿಯಾ,
ನಿಂಗ್ ಸೀರೆ ಹೆಂಗ ಆರ್ಸ್ಬೇಕು ಅನ್ನೋದು ಗೊತ್ತದ? ಈಕಿ ಆರ್ಸದ್ ನೋಡಿದ್ರ ಈಕಿಗೆ ಏನು ಗೊತ್ತಿಲ್ಲ ಅನ್ಸ್ತದ. ಹೌದು, ನನಗ್ ಸಾರಿ ಬಗ್ಗೆ ನಿಮ್ಮಷ್ಟೆಲ್ಲ ನಾಲೆಡ್ಜ್ ಇಲ್ಲ. ಆದ್ರ ವೀಣಾ ಅತ್ತೆಗ್ ಯಾವ್ದು ಸೂಟ್ ಆಗತ್ತೆ ಯಾವ್ದು ಸೂಟ್ ಆಗಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ವೀಣಾತಿ, ಏ ವೀಣಾತಿ, ಅಯ್ಯ ವೀಣಾ ವೈನಿ, ಎಲ್ ಕಳೆದೋಗಿದ್ರಿ? ಏನಾತ? ಹಂಗೇನಿಲ್ಲ ಮಾಧ್ವಿ. ವೀಣಾ ಏನಾಗ್ಯದವ? ಯಾಕ ನಮಗ್ ಹೇಳಂಗಿಲ್ಲನ? ದೀಪಾಲಿ ಬಂದಾಗ ನಡ್ಕೊಂಡ್ಲಲ್ಲ ಮಾಯಿ, ಆಕಿ ಚಾಷ್ಟಿ ಮಾಡಕತ್ತೀನಿ ಅಂತೇನೋ ಹೇಳಿದ್ಲು. ಆದ್ರ ಆದ್ರ ನನ್ ಮನ್ಸ್ಗೆ ಯಾಕೋ ಆಕಿ ಕರೆನೇ ಹೇಳಿದ್ಲು ಅಂತ ಅನ್ಸ್ಲಿಕ್ಕತ್ತದ. ನಮ್ ವಿಚಾರದಾಗ ಆಕಿ ಒಳಗೊಂದು ಹೊರಗೊಂದು ಮಾತಾಡ್ಲಿಕ್ಕತ್ತಾಳ. ವೀಣಾತ್ತೆ, ಆಕ್ಚುಲಿ ನನಗೂ ಹಾಗೆ ಅನ್ನಿಸ್ತು. ನಾನು ಇದನ್ನ ಏಲಿಯನ್ ಹತ್ರನೂ ಹೇಳ್ದೆ, ಆದ್ರೆ ಅವನು ಹೇಳ್ದ ಅವ್ರು ನಿಜವಾಗ್ಲೂ ಸಾರಿ ಕೇಳಿದ್ದಾರೆ ಅಂತ. ಆಮೇಲೆ ಯಾರನ್ನು ಇಮಿಡಿಯೇಟ್ ಆಗಿ ಜಡ್ಜ್ ಮಾಡಬಾರ್ದು ಅಂತಾನು ಹೇಳ್ದ. ಹೌದು ದಿಯಾ, ನಮ್ ಶಶಾಂಕ ಹೇಳ್ಯಾನ ಅಂದ್ಮಲ ಅದು ಬರೋಬರಿನೇ ಇರ್ತದ. ಆದ್ರ ದೀಪಾಲಿ ಮಾತಾಡಿದ ಯಾವುದು ನನ್ ಮನ್ಸಿನಾಗಿಂದ ಹೋಗಂಗಿಲ್ಲ. ನೀವೆಲ್ಲ ಸೀರೆ ನೋಡ್ತಿರವ, ನಾ ಬರ್ತೀನಿ. ಗಾಯತ್ರಿ, ನಾನು ಬರ್ತೀನಿ. ದೀಪಾಲಿ, ದೀಪಾಲಿ ನಿಂತ್ಕೋ. ದೀಪಾಲಿ ಯಾಕೆ ಹೀಗ್ ಮಾತಾಡ್ತೀಯ ನೀನು? ನಾನ್ ಏನ್ ಮಾತಾಡ್ದೆ, ಸಿಂಪಲ್ ಆಗಿ ನಿನ್ ಮದ್ವೆಗೆ ನಾನು ಯಾವ ಸೀರೆ ಉಟ್ಕೊಂಡ್ಲಿ ಅಂತ ಕೇಳ್ದೆ ಅಷ್ಟೇ. ನೀನ್ ಅದನ್ನ ಮನಸ್ಸಿಂದ ಮಾತಾಡ್ತಾ ಇಲ್ಲ ದೀಪಾಲಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನಿನಗೆ ನಾನು ಮದುವೆ ಆಗೋದು ಇಷ್ಟ ಇಲ್ಲದೆ ಇದ್ದಿದ್ರೆ ಅದನ್ನ ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಅಷ್ಟು ಉತ್ಸಾಹದಿಂದ ಅರೇಂಜ್ ಮಾಡೋ ನಾಟಕ ಯಾಕೆ ಮಾಡ್ಬೇಕಿತ್ತು? ವಾವ್, ನಿನಗಿವಾಗ ನನ್ ಕೋಪ, ವ್ಯಂಗ್ಯ, ಬೇಸರ ಎಲ್ಲ ನಾಟಕೀಯವಾಗಿ ಕಾಣಿಸ್ತಾ ಇದೆ ಅಲ್ವಾ? ಇನ್ನೇನೇ ನಾಟಕೀಯವಾಗಿ ಕಾಣಿಸ್ತಾ ಇದೆ ಎಲ್ಲ ಹೇಳ್ಬಿಡು. ಅದನ್ನ ಸಮಾಧಾನದಿಂದ ಕೂತ್ ಯೋಚನೆ ಮಾಡು, ನಿನಗೆ ಅರ್ಥ ಆಗತ್ತೆ. ಅರೆ ಅದಕ್ ನೀನ್ ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ಏನಿದ್ರ ಅರ್ಥ? ಹೇಗೂ ವೀಣಾ ಮದ್ವೆ ಆಗಿ ಬರ್ತಾ ಇದ್ದಾಳೆ, ನನ್ನ ಹೆಲ್ಪ್ ನಿನಗೇನ್ ಬೇಕಾಗಲ್ಲ ಅಂತ ಅಲ್ವಾ? ಇಂಡೈರೆಕ್ಟ್ ಆಗಿ ನಾನು ಹೊರಟೋಗ್ಲಿ ಅಂತ ಮಾತಾಡ್ತಾ ಇದೆಯೋ ಹೇಗೆ? ವಾಹ್ ವಾಹ್, ಒಂದೇ ಒಂದು ಮಾತನ್ನ ಎಲ್ಲಿಂದ ಎಲ್ಲಿವರೆಗೂ ತಗೊಂಡು ಹೋದೆ ನೋಡಿ. ನಿನ್ ನಡ್ಕೋಟೆ ಮನೇಲಿ ಬಿಹೇವ್ ಮಾಡಿದ ರೀತಿಗೆ ನನ್ಗೆ ಅರಗಿಸ್ಕೊಳಕ್ ಆಗಿಲ್ಲ. ಇನ್ನ ಮನೆಯವ್ರಿಗೆ ವೀಣನ್ಗೆ ಎಷ್ಟು ಚುಚ್ಚಿರ್ಬೋದು, ಅದು ಯೋಚನೆ ಮಾಡಿದ್ಯಾ? ನನಗೇನ್ ಹಾಗನ್ಸ್ಲಿಲ್ಲ. ನಿಮ್ಮಿಬ್ರು ಮದ್ವೆ ಆದ್ಮೇಲೆ ನಿಮ್ ಸಂತೋಷಕ್ಕೆ ನಾನು ಅಡ್ಡಿ ಬರ್ತಾ ಇದ್ದೀನಿ ಅಂತ ನಿನಗೇನಾದ್ರೆ ಅನ್ಸಿದ್ರೆ ನನಗೆ ಮುಂಚೆನೆ ತಿಳಿಸ್ಬಿಡು, ನಾನು ನನ್ನ ಮಗಳಿಗೆ ಕರ್ಕೊಂಡು ಹೊರಟೋಗ್ತೀನಿ. ಅದು ನನ್ನ ಮನಸ್ಸಲ್ಲೂ ಇಲ್ಲ, ಅದು ನಿನಗೂ ಚೆನ್ನಾಗಿ ಗೊತ್ತು. ಹೇಳೋದು ಸುಲಭ ಭಾಸ್ಕರ್, ಇಲ್ಲಿವರೆಗೂ ನಾನು ಏನ್ ಮಾಡಿದ್ರು ಪ್ರಶ್ನೆ ಕೇಳದೆ ಇರೋ ನೀನು ಅಂಥದ್ದು ಇವತ್ತೇನ್ ಮಾಡಿದೆ ಅಂತ ಈ ತರ ಪ್ರಶ್ನಿಸ್ತಿದ್ಯಾ ನಂಗೆ? ನಾನು ಅವ್ರ ಜೊತೆಗೆ ಮಾಡಿರೋ ಒಂದು ಸಣ್ಣ ತಮಾಷೆ ನಿನ್ ಕೈಲಿ ತಡ್ಕೊಳಕ್ಕಾಗಿಲ್ಲ. ಐ ಆಮ್ ಶಾಕ್ಡ್ ದೀಪಾಲಿ, ಐ ಆಮ್ ಶಾಕ್ಡ್. ಇಷ್ಟು ವರ್ಷದಲ್ಲಿ ನೀನು ತಮಾಷೆಗೂ ಯಾರನ್ನಾದ್ರೂ ಹರ್ಟ್ ಮಾಡೋದನ್ನ ನಾನು ನೋಡಿರ್ಲಿಲ್ಲ. ಸರಿ ಬಿಡು, ನಾನಾಗ್ಲೇ ವೀಣಾ ಜೊತೆ ಅವ್ರ ಮನೆಯವ್ರ ಜೊತೆ ಮನ್ಸ್ ನೋಯಿಸಿದ್ದೆ ಅಂತ ನಿನಗ್ ಅನ್ಸಿದ್ರೆ ನಾನಾಗ್ಲೇ ಸಾರಿ ಕೇಳಿದೀನಿ. ವೀಣಾಗೂ ಇನ್ನೊಂದ್ಸಲ ಸಾರಿ ಕೇಳ್ತೀನಿ, ಅವ್ರ ಮನೆಯವ್ರಿಗೂ ಸಾರಿ ಕೇಳ್ತೀನಿ. ಅದನ್ ಬಿಟ್ಟು ಇನ್ನೇನ್ ಮಾಡ್ಲಿ? ಅವ್ರ ಮನೆಯವ್ರಿಗೆ ಕೈ ಮುಗಿಲ, ಕಾಲಿಗೆ ಬೀಳ. ಸ್ಟಾಪ್ ಇಟ್ ದೀಪಾಲಿ, ಇಷ್ಟೆಲ್ಲ ಓವರ್ ರಿಯಾಕ್ಟ್ ಮಾಡೋ ಅಗತ್ಯ ಇಲ್ಲ. ಈಗಲೇ ಹೇಳ್ತಾ ಇದೀನಿ ಕೇಳು, ವೀಣಾ ಮದ್ವೆ ಮಾಡ್ಕೊಂಡು ಮನೆಗೆ ಬಂದ ಮೇಲೆ ತಮಾಷೆಗೂ ನೀನು ಈ ರೀತಿ ಎಲ್ಲ ಮಾಡೋ ಹಾಗಿಲ್ಲ. ಯು ಗಾಟ್ ಇಟ್? ವೀಣಾ ಯಾಕೆ ಚಿಂತೆ ಮಾಡಕತ್ತಿ? ಹಂಗೇನ್ರ ಇದ್ದಿದ್ರ ದೀಪಾಲಿ ಭಾಸ್ಕರ್ ಕರ್ಕೊಂಡು ಯಾಕೆ ಬರ್ತಿದ್ಲು? ನಿನ್ ಮನಸ್ಸಿನ ತಪ್ಪು ತಿಳುವಳಿಕೆ ದೂರ ಮಾಡಕ. ಇಲ್ಲ ಮಾಯಿ, ದೀಪಾಲಿ ಮನಸ್ಸಿನಾಗ ಭಾಸ್ಕರನ್ ವಿಚಾರ ಏನೋ ಅದ, ಅದನ್ನ ನಮ್ಮಂದ್ ಹೇಳ್ಕೊಳಕಾಗ್ದ ಮುಚ್ಚಿಡ್ಲಿಕ್ಕತ್ತಾಳ ಅಂತ ನನಗ ಅನ್ನಿಸ್ತದ. ಅದೇನು ಅಂತ ನಾನು ಇವಾಗ್ಲೇ ಕಾಲ್ ಮಾಡಿ ಕೇಳಲಾ?
ಬೇಡದಿಯಾ, ಹಂಗೆಲ್ಲ ಏನು ಮಾಡ್ಬೇಡವ. ದೀಪಾಲಿ ನಮ್ಮೆಲ್ಲರ ಜೋಡಿ ಹಂಗೆ ಮಾತಾಡಿದ್ದು ನಂಗೆ ಸ್ವಲ್ಪನೂ ಹಿಡಿಸ್ಲಿಲ್ಲ. ಮಾಯಿ, ನಿಮ್ಮೆಲ್ಲರೂ ಅಭಿಮಾನದ ಮುಂದೆ ನನ್ಗ ನನ್ನ ಸುಖ ಏನು ದೊಡ್ಡದಲ್ಲ. ಅಕಸ್ಮಾತ್ ದೀಪಾಲಿ ಮನೆಗೆ ಬಂದು ಮಾತಾಡಿದಾಗ ದಾದಾ ಏನಾದ್ರು ಇದ್ದಿದ್ರೆ ಏನಾಗ್ತಿತ್ತ? ಏನೋ ನಮ್ಮ ದಿಯಾ ಇದ್ಲು, ಹಾಕಿ ಮಾರಿ ಹೊಡೆದಂಗ ಮಾತಾಡಿ ಉತ್ತರ ಕೊಟ್ಲು. ಇಲ್ಲ ಅಂದಿದ್ರ ಹೌದು ಮತ್ತೆ ವೀಣಾ ಅಂತಾಗಂದ್ರೆ ನಾನ್ ಸುಮ್ನೆ ಬಿಡ್ತೀನ? ಅದಕ್ಕ ಅಷ್ಟೆಲ್ಲ ಕಾಡ್ದಕ್ಕೆ ಕಡೆಗ್ ಗಾಬರಿ ಆಗಿ ತಪ್ಪಾಯ್ತನ್ ಸಾರಿ ಕೇಳಿದ್ಲಲ್ಲ. ಹಾಕಿ ಸಾರಿ ಕೇಳಿದ್ ಒಂದ್ ಮಾತ್ರಕ್ಕ ನನ್ ಮನ್ಸಕ್ ಸಮಾಧಾನ ಆಗಿಲ್ಲ. ನಾ ಯಾಕ ಈ ವಿಚಾರದ ಸಲುವಾಗಿ ಒಂದ್ಸಲ ಭಾಸ್ಕರನ್ ಜೋಡಿ ಮಾತಾಡಬಾರ್ದು? ಆತಂಗಳ ಭಾಸ್ಕರ್ ಜೋಡಿ ಮಾತಾಡಿದ್ರೆ ನಿನ್ ಸಮಾಧಾನ ಆಗೋಂಗಿದ್ರ ಮಾತಾಡಿ ಬಗೆಹರಿಸ್ಕೊಂಬಿಡು. ಅದ್ರಾಗೇನದ ವೈನಿ, ಈಗ ನಿಮ್ದು ಮದುವೆ ಮಾಡ್ಕೊಳ್ಳೋ ವಯಸ್ಸಲ್ಲ. ಪರಿಸ್ಥಿತಿಗೆ ತಕ್ಕಂಗ ಮದುವೆ ಮಾಡ್ಕೊಳಕತ್ತೀರಿ. ಮುಂದ ನಿಮ್ ಜೀವನದಾಗ ದೀಪಾಲಿ ಭುವಿ ಖಾಯಂ ಇಬ್ರು ಇದ್ದ ಇರ್ತಾರ. ನಿಮ್ಮ ಭಾಸ್ಕರ್ ನಡ್ಬರ್ಕ ಗೊಂದಲ ಆಗ್ಬಾರ್ದು. ಅದಕ್ಕ ಭಾಸ್ಕರ್ ಜೋಡಿ ಈ ವಿಚಾರದ ಬಗ್ಗೆ ಮಾತಾಡಿ ನಿಮ್ ಮನಸ್ಸಿನಾಗಿರೋ ಸಂಶಯನ್ನ ದೂರ ಮಾಡ್ಕೊಡ್ರಿ. ಶಶಾಂಕನ್ ಸಲುವಾಗಿ ಸ್ಪೆಷಲ್ ಆಗಿ ಪಾನಕ ಮಾಡ್ತೀನಿ ಅಂದಿದ್ಯಲ್ಲ, ಎಲ್ಲದ ಅದು? ನಾವು ಮಾಡೋ ಶರ್ಬತ್ ಅಲ್ಲಿ ಸ್ವಲ್ಪ ಹನಿ ಮಿಕ್ಸ್ ಮಾಡ್ಕೊಟ್ರೆ ಅವನ ನನ್ ಜೊತೆ ಸ್ವೀಟ್ ಆಗಿ ಮಾತಾಡ್ತಾನೆ ಅಂತ. ಏನಿಯನ್ ಜ್ಯೂಸ್ ತಗೋ, ಇದನ್ನ ಕುಡಿದ್ರೆ ಗಂಟ್ಲು ಕೆಡಿಸ್ಕೋಬೇಕಾಗ್ತದೆ. ನೋಡು, ಬೇಕಿದ್ರೆ ನಾನು ಕುಡ್ದು ತೋರಿಸ್ತೀನಿ. ನೋಡು, ನನ್ ಗಂಟ್ಲಿಗೆ ಏನೂ ಆಗ್ಲ. ಇವಾಗ ಏನು ಕುಡಿಬೇಕಲ್ಲ, ಅದ್ ಕೊಡು.